ನಮಸ್ಕಾರ ಎಲ್ರಿಗೂ. ಇದು ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಾಲಯ ಕಪ್ಪಲಮಡುಗು. ಇದು ಸುಮಾರು 700 ವರ್ಷಗಳ ಹಿಂದೆ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ದೇವಸ್ಥಾನ. ಇದು ಚೋಳರ ಕಾಲದ ಒಂದು ದೇವಸ್ಥಾನ. ಈ ದೇವಸ್ಥಾನ ಹೇಗಾಯ್ತಪ್ಪ ಅಂತಂದರೆ, ಚೋಳರಾಜನಿಗೆ ಒಂದು ಶಾಪ ಇರುತ್ತೆ. ಆ ಶಾಪ ಏನಪ್ಪ ಅಂತಂದರೆ, ಆತನ ಯಾವುದೋ ಒಂದು ದೇವಾಲಯ ನಿರ್ಮಾಣಕ್ಕೆ ಅಂತ ಒಬ್ಬ ಋಷಿ ಒಂದು ಪ್ಲಾನನ್ನು ಕೊಡ್ತಾನೆ. ಆ ಪ್ಲಾನನ್ನು ಆತನೆಲ್ಲ ಬಿಸಾಕ್ಬಿಡ್ತಾನೆ. ಆತನಿಗೆ ಮದಮಾಶ್ಚರ್ಯದಿಂದ ಜಾಸ್ತಿ ಹೆಂಡ್ತಿರಿರ್ತಾರೆ. ಆವಾಗ ಅದೆಲ್ಲ ಬಿದ್ದೋಗ್ಬಿಡುತ್ತೆ. ಬಿದ್ದೋದಾಗ ಏನಾಗುತ್ತೆ ಅಂತಂದರೆ, ಅದ್ರ ಮೇಲೆ ಎಲ್ಲ ಎಂಜಲೋ ಏನೋ ಬಿದ್ದು ಈತನ ಅನ್ನ ತಿನ್ನೋವಾಗೆಲ್ಲ ಅನ್ನ ಎಲ್ಲ ಹುಳುಗಳ ಥರ ಕಾಣಿಸುತ್ತೆ. ಅದಕ್ಕೆ ಎಲ್ಲರನ್ನ ಕರೆಸಿ, ಜ್ಯೋತಿಷ್ಯರನ್ನೆಲ್ಲ ಕರೆಸಿ, ಯಾಕೆ ಹಿಂಗಾಗ್ತಾ ಇದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಶಿವನಿಗೆ ನೀನೇನೋ ದ್ರೋಹ ಮಾಡಿದ್ಯಾ, ಅದಕ್ಕೆ ಹೀಗಾಗಿದೆ ಅಂತ ಹೇಳ್ತಾನೆ. ಆವಾಗ ಈತನ ಹೇಳ್ತಾನೆ, ಹೌದು, ಹಿಂದೆ ಯಾರೋ ಒಬ್ಬ ಋಷಿ ನನ್ನ ಹತ್ರಕ್ಕೆ ಬಂದಿದ್ದ, ಆತನ ತಾಳೆಗರಿಯಲ್ಲಿ ಒಂದು ಶಿವಾಲಯ ಕಟ್ಟು ಅಂತ ನನಗೆ ಕೊಟ್ಟಿದ್ದ, ಆದರೆ ಅದನ್ನೆಲ್ಲ ಹಾಕ್ಬಿಟ್ಟು ಹುಡುಕ್ರಿ ಅಂತ ಹೇಳ್ತಾರೆ. ಅದನ್ನು ಹುಡುಕಿದಾಗ ಎಲ್ಲ ಮೂಲೆಯಲ್ಲಿ ಸಿಗತ್ತೆ. ಅದ್ರ ಮೇಲೆ ಈ ಎಂಜಲೇನ ಬಿದ್ದಿರುತ್ತೆ, ಈತನ ಎಂಜಲು, ಅದಕ್ಕೆ ಈತನಿಗೆ ತಿಂದಿದ್ದನ್ನ ಎಲ್ಲ ಹುಡುಗಳ ಥರ ಕಾಣ್ತಾ ಇರುತ್ತೆ. ಅವಾಗ ಏನು ಮಾಡ್ತಾನೆ ಅಂದರೆ, ರಾಜ ಅಲ್ವಾ, ದಂಡಿಯಾಗ ಆಸ್ತಿ ಇರುತ್ತೆ, ಸಂಪತ್ತಿರುತ್ತೆ. ಅವಾಗ ಏನು ಮಾಡಬೇಕು ಅಂತೇಳ್ಬಿಟ್ಟು ಯಾರು ಆ ಋಷಿ ಎಲ್ಲಿದ್ದಾರೆ ಅಂತ ಹುಡುಕಿಸ್ತಾರೆ. ಆ ಋಷಿಯನ್ನು ಕರ್ಕೊಂಬಂದು, ಯಾಕೆ ಹಿಂಗಾಯಿತು ಅಂದರೆ, ನೀನು ಶಿವದೇವಾಲಯ ಕಟ್ಟಲಿಲ್ಲ, ಅದಕ್ಕೆ ಹಿಂಗಾಯಿತು ಅಂತ ಹೇಳ್ತಾರೆ. ಹೇಳಿದಾಗ ಚೋಳರಾಜ, ಸ್ವಾಮಿ, ನಾನು ಇದಕ್ಕೆ ಏನು ಪಶ್ಚಾತ್ತಾಪ ಏನು, ನಾನು ಹೇಗೆ, ನಾನು ತಿನ್ನೋ ಅನ್ನ ಹುಳು ಥರ ಕಾಣ್ತಾ ಇದೆಯಲ್ಲ, ಏನು ಮಾಡಬೇಕು ಅಂತ ಕೇಳ್ತಾನೆ. ಹಾಗೆ ಹೇಳ್ತಾನೆ, ದಿನಕ್ಕೊಂದು ಶಿವಾಲಯ ನೀನು ಕಟ್ಟು, ಅವತ್ತು ನೀನು ತಿನ್ನೋ ಅನ್ನ ಆಗಿರುತ್ತೆ ಅಂತ ಹೇಳ್ತಾರೆ. ಹೀಗೆ ಹೇಳಿದಾಗ ಆ ರಾಜನಿಗೆ ಬೇಕಾದಷ್ಟು ಸಂಪತ್ತಿರುತ್ತೆ. ಆಚಾರನ ಕರ್ಕೊಂಡು, ಕುದುರೆಗಳನ್ನು ಕರ್ಕೊಂಡು, ಆಮೇಲೆ ದೇವಸ್ಥಾನ ಕಟ್ಟೋರನ್ನ ಕರ್ಕೊಂಡು ಊರಿಗೊಂದು ದೇವಸ್ಥಾನ ಕಟ್ಕೊಂಡು ಹೋಗ್ತಾನೆ. ಆ ರೀತಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ ಈ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ. ಅದಕ್ಕೆ ಸಿಂಬಲ್ ಏನಪ್ಪ ಅಂದರೆ, ನೋಡಿ, ಈ ಥರ ಮೀನನ್ನು ಹಾಕಿರ್ತಾರೆ. ಈ ಮೀನು ಹಾಕಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ವಾಸ್ತುದೋಷ ನಿವಾರಣೆ ಆಗ್ತಕ್ಕಂಥದ್ದು ಮೀನು. ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಮಸ್ತಯಂತ್ರ ಅಂತ ಕರೀತಾರೆ. ಮೀನಿದ್ರೆ ಆ ದೇವಸ್ಥಾನದಲ್ಲಿ ವಾಸ್ತುದೋಷ ಏನಿದ್ರು ಹೋಗುತ್ತೆ ಅಂತ ಅದನ್ನು ಹಾಕಿದ್ದಾರೆ. ಆಮೇಲೆ ಮುಂದ್ಗಡೆ ಈ ಆನೆಯನ್ನು ಮೊಸಳೆ ಹಿಡ್ಕೊಂಡಿರ್ತಕ್ಕಂಥದ್ದು ಗಜೇಂದ್ರ ಮೋಕ್ಷ ಅಂತ ಕರಿತೀವಿ, ಅದನ್ನು ಹಾಕಿರ್ತಾರೆ. ಎಲ್ಲಿ ಚೋಳರಾಜರು ಕಟ್ಟಿರ್ತಾರೋ ದೇವಸ್ಥಾನ ಅದ್ರ ಮೇಲೆಲ್ಲ ಇದಿರುತ್ತೆ. ಹೀಗಾಗಿ ಇಲ್ಲಿರ್ತಕ್ಕಂಥ ವಿಶೇಷ ಏನಪ್ಪ ಅಂದರೆ, ಇದು ಸುಮಾರು 700 ವರ್ಷಗಳ ಹಿಂದಿನ ದೇವಸ್ಥಾನ. ಇದು ಚೋಳರಾಜರ ಪ್ರತಿಷ್ಠೆ. ಇದಾದಮೇಲೆ ಇನ್ನೊಂದು ಇಲ್ಲಿನ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಪಕ್ಕದಲ್ಲೇ ಒಂದು ಮೊಳ ಅಗಲ, ಒಂದು ಮೊಳ ಆಳ ಇದಿರ್ತಕ್ಕಂಥ ಅಗಲ ಇರ್ತಕ್ಕಂಥ ಒಂದು ಬಾವಿ ಇದೆ. ಆ ಬಾವಿನಲ್ಲಿ ಎಷ್ಟು ನೀರನ್ನು ಹೆಚ್ಚಿದ್ರು ಕೂಡ ನೀರು ಬರ್ತಾನೆ ಇರುತ್ತೆ. ಯಾವುದೇ ಬರಗಾಲ ಆದರೂ ಕೂಡ ಅಲ್ಲಿ ನೀರು ಆಗೋದಿಲ್ಲ. ಅದರ ಆಳ ಎಲ್ಲ 30 ಅಡಿ ಕೂಡ ಇಲ್ಲ. ಆ ನೀರನ್ನು ನಾವು ಈಶ್ವರನಿಗೆ ಕುಂಭಾಭಿಷೇಕ ಮಾಡ್ತೀವಿ. ಕುಂಭಾಭಿಷೇಕ ಅಂದರೆ ಈಶ್ವರನ ತುಂಬೋವರೆಗೂ ನೀರು ಹಾಕ್ತೀವಿ. ಅಷ್ಟು ನೀರು ಹಾಕಿದ್ರು ಕೂಡ ಆ ಬಾವಿನಲ್ಲಿ ನೀರು ಕಡಿಮೆ ಆಗೋದೇ ಇಲ್ಲ. ಇದು ತುಂಬ ಪುರಾತನವಾಗಿತ್ತು. ಇದ್ರ ಮೇಲೆ ಗಿಡಗಂಟಿಗಳೆಲ್ಲ ಬೆಳೆದ್ಬಿಟ್ಟು ಶಿಥಿಲವಾಗಿತ್ತು. ಇದನ್ನು ನಾವು ನಮ್ಮ ಮುಜರಾಯಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ನಾವು ಇದನ್ನು ಈಗ ಸುಮಾರು 30 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದೀವಿ. ಈ ನಿರ್ಮಾಣವಾಗಿ ಈಗ 23, 24, 25 ತಾರೀಕು ನಾವು ಈ ದೇವರ ಪ್ರತಿಷ್ಠಾಪನೆಯನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡಿಕೊಳ್ತೀವಿ. ಇವತ್ತಿನ ದಿವಸ ಈ ನಮ್ಮ ಕಪ್ಪಲಮಡುಗು ಗ್ರಾಮದಲ್ಲಿ ನಿರ್ಮಾಣವಾಗಿರುವಂಥ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಾಲಯ, ನಾವು ಸುಮಾರು ವರ್ಷಗಳಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಕೈಗೊಳ್ಳಬೇಕು ಅಂದಾಗ ನಮ್ಮ ಗುರುಗಳಾದಂಥ ಪ್ರಸಾದ್ ಸರ್ ಅವರು, ನಮ್ಮ ಗ್ರಾಮಸ್ಥರು ತುಂಬ ಕಷ್ಟಪಟ್ಟು ಇದಕ್ಕೊಂದು ಜೀರ್ಣೋದ್ಧಾರಕ್ಕೆ ಇವತ್ತಿನ ದಿವಸ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ನಮ್ಮ ದೇವಸ್ಥಾನದ ವಿಶೇಷಗಳಲ್ಲಿ ಕೋಲಾರ ಜಿಲ್ಲೆ ಮುಲ್ಬಾಗಲ್ ತಾಲೂಕು ಕರ್ಪೂರ ಮಡುಗು ಎಂಬ ಗ್ರಾಮದಲ್ಲಿ ಈ ಒಂದು ಕರ್ಪೂರಪುರಿ ಎಂಬ ಈ ಗ್ರಾಮದಲ್ಲಿ ಈ ದೇವಸ್ಥಾನ ಇರೋದು ತುಂಬ ಶ್ರೇಷ್ಠವಾದ ದೇವಸ್ಥಾನ. ನಾವು ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನದಲ್ಲಿ ನೋಡ್ತಾ ಇದ್ದೀವಿ. ಅನೇಕ ಪವಾಡಗಳು ನಡೀತಾ ಇದೆ, ಅನೇಕ ವಿಶೇಷಗಳು ನಡೀತಾ ಇದೆ. ಇಲ್ಲಿ ಬಂದು ಬೇಡಿಕೊಂಡವ್ರಿಗೆ ದೇವರ ಅನುಗ್ರಹ ಎಲ್ಲರಿಗೂ ಸಿಗ್ತಾ ಇದೆ. ಇವತ್ತಿನ ದಿವಸ ನಾವು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಕೈಗೆತ್ಕೊಂಡಿದ್ದೀವಿ. ಸಮಸ್ತ ಸಾರ್ವಜನಿಕರು, ಸುತ್ತಮುತ್ತಲ ಗ್ರಾಮಸ್ಥರು, ನಮ್ಮ ಮುಳ್ಬಾಗಲ್ ತಾಲೂಕಿನ ಎಲ್ಲ ಸಾರ್ವಜನಿಕರು ಬಂದು ಈ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತ ಪುರಾತನ ಕಾಲದಿಂದ ಇಲ್ಲಿ ಪೂಜೆ ಪುರಸ್ಕಾರ ಸುಮಾರಾಗಿ ನಡೀತಾ ಇತ್ತು. ಸುಮಾರು 15 ವರ್ಷಗಳ ಹಿಂದೆ ನಮ್ಮ ಸ್ವಾಮಿಯವರು ಊರು ಜನ ಎಲ್ಲ ಸೇರಿ ಇಲ್ಲಿ ಕುಂಭಾಭಿಷೇಕ 3 ವರ್ಷ ಅದ್ಭುತ ಆಗಿ ನಡೆಸ್ತಾ ಬಂದರೆ, ಆಮೇಲೆ ಇಲ್ಲಿ ನವಗ್ರಹ ಗುಡಿ ಇದ್ದಿಲ್ಲ, ಅದೇ ಸುಮಾರು 15 ವರ್ಷಗಳ ಹಿಂದೆ ಮಾಡಿದ್ರೆ ಆವಾಗಿಂದ ಮಾಘ ಮಾಸ ಅಂದರೆ ಇಲ್ಲಿ ವಿಶೇಷವಾದ ಪೂಜೆಗಳು ನಡೀತದೆ. ಅದರಿಂದ ಜನ ಅಭಿವೃದ್ಧಿಯಿಂದ ಬರ್ತಾರೆ, ಅಲ್ಲಿ ಪೂಜೆ ಪುರಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದೇನೆಂದರೆ, ಇದು ಈ ಕೆಲಸ ನಮ್ಮ ಸ್ವಾಮಿಯವರೆಲ್ಲ ಸೇರಿ ಊರು ಜನ ಎಲ್ಲ ಸೇರಿ
ಅವತ್ತು ಮಾತಾಡಿದ್ರೆ ಏನಂತ, ಈ ಗೋಡೆ ಮೇಲೆ ಕಾಂಕ್ರೀಟ್ ಹಾಕ್ಬಿಡೋಣಪ್ಪ ಸೋರ್ತದೆ ಅಂತ ಮಾತಾಡ್ಕೊಂಡು ಬಂದರೆ, ಆದರೆ ಇಲ್ಲಿ ಬಂದ ತಕ್ಷಣ ಆ ದೇವರೇ ಸ್ವಲ್ಪ ಬದಲಾವಣೆ ಮಾಡಿಸ್ರು. ಏನಂತ, ಈ ಗುಡಿ ಕಾಂಕ್ರೀಟ್ ಹಾಕಿದರೆ ಇದು ಸರಿಯಲ್ಲ, ಗುಡಿನೇ ತಲುಪಿಬಿಡಬೇಕು ಅಂತ. ಆವಾಗ ನಮ್ಮ ಸ್ವಾಮಿಯವರು ಕಲ್ಲು ಇಟ್ಟಿಗೆಯಿಂದ ಕಟ್ಕೋಬೇಕು ಅಂತ ಪ್ರಯತ್ನ ಪಡ್ತರು. ಆದರೆ ನಾವೆಲ್ಲ ಸೇರಿ, ಸ್ವಾಮಿ ಬೇಡ, ಈ ಕಾಲದಾಗ ಅದು ಕಟ್ಟಿದ್ರೆ ಚೆನ್ನಾಗಿರಲ್ಲ ಅಂತ ನಾವು ಗ್ಯಾನೆಟ್ಟು ತರಿಸಿ ಮಾಡಿದರೆ. ಆದರೆ ನಮ್ಮ ಸ್ವಾಮಿ ಹೇಳಿದ್ರು, ಇಷ್ಟು ಬಜೆಟ್ ಎಲ್ಲ ಅಂತ ದಪ್ಪ ಅಂತ, ಸ್ವಾಮಿ ಅವ್ರ ಕೃಪ ಇದ್ದರೆ ಎಲ್ಲ ಅದಷ್ಟು ಕದೆ ನಡೀತಾ ಅಂತ ನಾವು ಹೇಳಿ ಇದು ಒಂದು ಮುಗಿಸ್ಕೊಂಡು ಬಂದ್ರೆ 23, 24, 25 ಇಲ್ಲಿ ಪ್ರಶಿಷ್ಟ ಇದೆ. ಎಲ್ಲಿ ದಯಮಾಡಿಸಿ ಎಲ್ಲರೂ ಬರಬೇಕು ಅಂತ ನನ್ನ ಪ್ರಾರ್ಥನೆ.